Hello, good morning, namaskara, welcome back. We are back with another video. We are on our way to Karkala. Karkala is Udupi district. We are here for 6 hours. We are here for a continuous journey. We are going to take a break. We are going to take 50 km away from Hasna. So, Hasna daati non break to valana anta plano. Yes, let's see what we can. Hasna dinda Belur hogbeko. Probably we'll stop near Belur. So let's catch you on the road then. ಇಲ್ಲಿಂದ ನಾ ಕಾಣಿಸುತ್ತೆ ಇದು almost on the 130 kilometers bandidivi route bage helbekandre illinda hasna tanka hogi hasna dinda beluru and then kottige ahara and then charmadi ghat and then mujire and then karkala shringeri mel kuda hogbodu but we are taking the charmadi ghat route today bangalore inda around 370 kilometers ida karkala which will take about 7.5 hours. So including breaks probably on the 8 hours agbodu antu ankonidivi. Sorry, 8.5 hours agbodu antu ankonidivi. No, we'll have to stop for breakfast, we'll have to stop for lunch. And then few stretch breaks. It's going to be a long journey. Ek tane hasan cross madidivi. Illinda inond 30 kilometers eno Belur. And we have to take a deviation to the left to go to Kottigehara. Odometer reading prakara almost 200 kilometers agide. And time is about 9:30 now. 9 gante aadru thumbane chali ide. Belige full misty itto kanustane irlila. Iga at least clear agide. ನಾವು ಬೇಲೂರ್ ಹತ್ರ ಹೋಗ್ತಾ ಇದ್ದೀವಿ ಓಕೆ ಗೋಯಿಂಗ್ ಟುವರ್ಡ್ಸ್ ಚಿಕ್ಕಮಂಗ್ಳೂರು ರೈಟ್ ಹೋಗಬೇಕು ಆ್ಯಂಡ್ ನಾವು ಬೇಲೂರ್ ಕಡೆ ಹೊರಟಿದ್ದೀವಿ ಇಲ್ಲಿಂದ 147 ಕಿಲೋಮೀಟರ್ಸ್ ಇದೆ 3 hours 15 minutes ಅಷ್ಟೇ we had stopped for a small stretch break ayithu ond 10 nimsha ayithu nilsi illinda kottigehara inond 45 kilometers ide probably all nilustivi for a fuel break adadmel charmadi ghat adadmel ujjire so we'll get going now ಬೇಲೂರಿಂದ ಮೂಡಿಗೆರೆಗೆ ಹೋಗ್ತಾ ಇದ್ದೀವಿ ಈಗ ಸುತ್ತಲೂ ಕಾಫಿ ತೋಟಗಳಿದೆ ಚಿಕ್ಕಮಗಳೂರಲ್ಲಿದ್ದೀವಿ ರೋಡ್ ಸಖತ್ತಾಗಿದೆ ಅಕ್ಟೋಬರ್ಲಿ ನಾವು ಮೂಡಿಗೆರೆಗೆ ಬಂದಿದ್ವಿ ಅವತ್ತು ರಾತ್ರಿ ಟಿ ಟಿ ಮಾಡ್ಕೊಂಡು ಬಂದಿದ್ವಿ ರಾತ್ರಿ ಬಂದಿದ್ವಿ ರೋಡಲ್ಲಿ ಏನೂ ಗೊತ್ತಾಗಲಿಲ್ಲ ಆ್ಯಂಡ್ ಆಲ್ ಆ್ಯಂಡ್ ನಾವು ಮಲಗಿದ್ವಿ ಬೇರೆ ಈಗ ನೋಡ್ತಿದ್ರೆ ಸರ್ ಕೊಟ್ಟಿಗೆ ಯಾರ ಅಲ್ಲಿ ರೈಟ್ ಹೋಗ್ಬೇಕಿತ್ತ ಈ ಕಡೆ ಎಲ್ಲ ಹೋಗುತ್ತೆ ಸಕಲೇಶ್ಪುರಕ್ಕೆ ಹೋಗುತ್ತಾ ಸರಿ ಸರ್ ಓಕೆ ಥ್ಯಾಂಕ್ ಯು ಓಕೆ ಆ್ಯಕ್ಚುಲಿ ಈ ರೋಡಲ್ಲಿ ಹೋಗ್ಬೇಕಾಗಿತ್ತು ಆ ರೋಡಲ್ಲಿ ಹೊಟ್ಟಿದ್ವಿ ಮುಡಿಗೆರೆಗೆ ಬಂದಾಗ ಪಾಂಡವರ ಬೆಟ್ಟ
ದೇವ್ರ ಮನೆ ಎತ್ತಿನ ಭುಜ ಟ್ರೆಕ್ಕಿಗೆ ಹೋಗಿದ್ವಿ. ಎಲ್ಲದರದ್ದು ವೀಡಿಯೋಸ್ ಇದೆ ನಮ್ಮ ಚಾನಲಲ್ಲಿ, ಪ್ಲೀಸ್ ಟು ಚೆಕ್ಔಟ್ ಆಲ್ ಆಫ್ ದೆಮ್. ವಾವ್, ಚೆನ್ನಾಗಿದೆ ಕಣಮ್ಮ. ಕೊಟ್ಟಿಗೆ ಹಾರಕ್ಕೆ ಬಂದಿದ್ದೀವಿ. ಬೇಲೂರಿಂದ ಕೊಟ್ಟಿಗೆ ಹಾರ ಆಲ್ಮೋಸ್ಟ್ 1 hour ಆಯಿತು. ಒಂದು 45 kilometers ಏನೋ ಇದೆ. ರೋಡ್ ಕಂಡೀಷನ್ಸ್ ಬಗ್ಗೆ ಹೇಳಬೇಕಂದ್ರೆ, ಬೇಲೂರಿಂದ ಕೊಟ್ಟಿಗೆ ಹಾರಗೆ, ಬೇಲೂರಿಂದ ಮೂಡಿಗೆರೆ ತನಕ ತುಂಬ ಚೆನ್ನಾಗಿದೆ ರೋಡ್ಸು. ಮೂಡಿಗೆರೆ ಆದಮೇಲೆ ಸ್ವಲ್ಪ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಸೊ ಬಟ್ ಆ ರೋಡ್ ಇದೆ ಎಲ್ಲ ಕಡೆ. ಹ್ಯಾವ್ ಟು ಬಿ ಲಿಟಲ್ ಸ್ಲೋ. ಯಾವತ್ತೂ ಚಾರ್ಮಡಿ ಘಾಟ್ ಕಡೆ ಬೈಕ್ ತಂದಿರಲಿಲ್ಲ. This is the first time. ಫುಲ್ ಡ್ರೈ ಆಗೋಗಿದೆ. ಮಳೆಗಾಲದಲ್ಲಿ ಬಂದ್ರೇ ಮಜಾ. ಎಲ್ಲ ಕಡೆ ವಾಟರ್ಫಾಲ್ಸು. ಅದು ಸ್ಟಾಪ್ ಹಿಯರ್, ವಾಟರ್ಫಾಲ್ಸ್ ಕಾಣಿಸ್ತು. ಚಾರ್ಮಡಿ ಘಾಟ್ ಆದಮೇಲೆ ನಿಲ್ಲಿಸಿದ್ವಿ. ಸ್ವಲ್ಪ ಹಸಿವಾಗ್ತಿತ್ತು, ಏನಾದರೂ ತಿನ್ನೋಣ ಅಂತ ನಿಲ್ಲಿಸಿದ್ವಿ. ವಿ ಆರ್ ಜಸ್ಟ್ 4 kilometers ಅವೇ ಫ್ರಮ್ ಉಜ್ಜೀರೆ. ಐ ಥಿಂಕ್ ಪ್ರಾಬಲಿ ಇದೆ ಉಜ್ಜೀರೆ ಅಂತ ಅನಿಸುತ್ತೆ. ಒಂದು ಪರೋಟ ತಂದಿದ್ವಿ, ಒಂದು 10 parotas ಏನಾಯಿತು ಬೆಳಗ್ಗೆಯಿಂದ, ಅದರಲ್ಲೇ ಸರ್ವೈವ್ ಆಗ್ತಾಯಿದ್ದೀವಿ. ಆಯಿತು, ಇಲ್ಲಿಂದ ಒಂದು 61 kilometers ಇದೆ ಕಾರ್ಕಳಗೆ. ಸೊ 1 hour 20 minutes ಏನೋ ತೋರಿಸ್ತಾ ಇದೆ. ಸೊ ಅಲ್ಲೇ ಹೋಗಿ ಊಟ ಮಾಡೋಣ ಅಂತ ಅಂದ್ಕೊಂಡ್ವಿ. ಕಾರ್ಕಳ ತಲುಪಿದ್ವಿ. 8 hour ಡ್ರೈವ್ ಆಯಿತು, ಹಸಿದೋಗಿತ್ತು. ಸೊ ಫಸ್ಟ್ ಊಟ ಮಾಡಿ ಆಮೇಲೆ ಫ್ರೆಶನ್ ಅಪ್ ಆಗಿ ಈಗ ನಿಮ್ಗೆ ರೂಮ್ ಟೂರ್ ಕೊಡೋಣ ಅಂತ. 3rd floor ಇದ್ದೀವಿ. ಇದನ್ನ ನಾವು ಓಯೋನಲ್ಲಿ ಬುಕ್ ಮಾಡಿದ್ವಿ. ಮೇನ್ ಕಾರ್ಕಳ ಊರೊಳಗಿಲ್ಲ, ಒಂದು 8 kilometers ದೂರದಲ್ಲಿದೆ. ಬಟ್ ಒಂದು 10 ನಿಮಿಷದಲ್ಲಿ ಊರಿಗೆ ಹೋಗಿ ಅಲ್ಲೆಲ್ಲ ಸುತ್ತಬೋದು. ಸೊ ಇಲ್ಲೊಂದು 2 chairs ಇದೆ, ಟೇಬಲ್ ಇದೆ, ಸಿಟ್ಟಿಂಗ್ ಏರಿಯಾ. ಮತ್ತು ಇದು ಬೆಡ್ಡು, ದೊಡ್ಡ ದೊಡ್ಡದಾಗಿ ವಿಂಡೋಸ್ ಇದೆ. ಸೊ ಒಳ್ಳೆ ಸನ್ಲೈಟು. ಈ ಕಡೆ TV ಕೂಡ ಇದೆ. ಇಲ್ಲಿ TV ಇದೆ, ಟೇಬಲ್ ಇದೆ. ಆ್ಯಂಡ್ ಈ ಕಡೆ ಬಂದರೆ ವಿ ಹ್ಯಾವ್ ಅ ವಾರ್ಡ್ರೋಬ್. ಸೊ ನಮ್ಮ ರೈಡಿಂಗ್ ಗೇರ್ಸ್ ಎಲ್ಲ ಇಟ್ಕೊಳಕ್ಕೆ ಒಂದು ಜಾಗ ಆಯಿತು. ಆ್ಯಂಡ್ ಈ ಕಡೆ ಬಾತ್ರೂಮು, ಸ್ಪೇಷಿಯಸ್ ಆಗಿದೆ. ಇಷ್ಟೇ ಸದ್ಯಕ್ಕೆ ರೂಮ್ ಟೂರು. ಇವತ್ತು ಅಟ್ಲೀಸ್ಟ್ ಒಂದು ಜಾಗ ಕಾರ್ಕಳಕ್ಕೆ ಹೋಗಿ ನೋಡೋಣ ಅಂತ ಸುಸ್ತಾ ಇದೆ. ಒಂದಾದರೂ ನೋಡೋಣ ಅಂದ್ಕೊಂಡಿದ್ದೀವಿ, ನೋಡೋಣ. ಯು ವಿಲ್ ಸಿ ಇಟ್ ಇನ್ ಸಮ್ ಟೈಮ್. ಇಲ್ಲೇ ಕಾರ್ಕಳ ಹತ್ರ ಇರೋ ಸೇಂಟ್ ಲಾರೆನ್ಸ್ ಚರ್ಚಿಗೆ ಬಂದಿದ್ದೀವಿ. ಇದು ಅತ್ತೂರಲ್ಲಿದೆ. ಸೊ ಇದನ್ನ ಅತ್ತೂರ್ ಚರ್ಚ್ ಅಂತಾರೆ. 1759 ಹಾಗೇನೋ ಇದನ್ನು ಕಟ್ಸಿದ್ದಂತೆ. ಮತ್ತು ಜಾನ್ವರಿನಲ್ಲಿ ಜಾತ್ರೆ ನಡೆಯುತ್ತೆ, ಜೋರಾಗೇ ನಡೆಯುತ್ತೆ. ಸೊ ಆದರೆ ಜಾನ್ವರಿನಲ್ಲಿ ಬರೋಕ್ಕೆ ನೋಡಿ. ಇವ್ರದ್ದೇ ಒಂದು ವೆಬ್ಸೈಟ್ ಇದೆ, ಅದನ್ನು ಹಾಕ್ತೀವಿ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ. ಎಲ್ಲ ಡೀಟೇಲ್ಸು ಅದರಲ್ಲೇ ಸಿಗುತ್ತೆ.
ಕಾರ್ಕಳದಲ್ಲಿ ಇನ್ನೊಂದು ಫೇಮಸ್ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಶ್ರೀ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದೆ. ಸಿಟಿ ಸೆಂಟ್ರಲ್ಲೇ ಇದೆ ದೇವಸ್ಥಾನ. ನಾವು ಉಳ್ಕೊಂಡಿರೋ ಜಾಗದಿಂದ ಒಂದು 15 minutes ಏನೋ ಅಷ್ಟೇ. ಕಾರ್ಕಳ ಬಸ್ ಸ್ಟ್ಯಾಂಡಿಂದ ಅಂತೂ ಪ್ರಾಬಬಲಿ ಒಂದು 5 to 10 minutes ವಾಕ್ ಏನೋ. ಅಲ್ಲಿ ದೂರದಲ್ಲಿ ಕಾಣಿಸ್ತಿದೆಯಲ್ಲ ಅದೇ ದೇವಸ್ಥಾನ. ಕಾರ್ ಪಾರ್ಕಿಂಗ್ಗೆ ಎಲ್ಲ ಜಾಗ ಇದೆ, ಇಲ್ಲೇ 2-wheeler ಕೂಡ ನಿಲ್ಲಿಸ್ಬೋದು. ಈ ದೇವಸ್ಥಾನ 14th century ಕಟ್ಸಿರೋದು. ಸೊ ಆಲ್ಮೋಸ್ಟ್ 550 years ಆಗ್ತಾ ಬಂತು ಇದು ಕಟ್ಸಿ. ಇದು ಎಕ್ಸಾಕ್ಟ್ ರೆಪ್ಲಿಕಾ ಆಫ್ ತಿರುಪತಿ ವೆಂಕಟೇಶ್ವರ ಸ್ವಾಮಿ ಅಂತೆ. ಅದಕ್ಕೆ ಇದನ್ನು ಪಡು ತಿರುಪತಿ ಅಂತಾರೆ. ಪಡು ಅಂದರೆ ವೆಸ್ಟ್, ಸೊ ಇದು ವೆಸ್ಟ್ ಸೈಡಿಗೆ ಬರುತ್ತೆ ಮತ್ತು ತಿರುಪತಿ ಈಸ್ಟ್ ಸೈಡಿಗೆ ಬರುತ್ತೆ ಅದಕ್ಕೆ. ಅದಲ್ಲದೆ ಇಲ್ಲಿ ತಿರುಪತಿಗೆ ರಿಲೇಟೆಡ್ ಇರೋದ್ರಿಂದ ಎಲ್ಲ ರಿಚುವಲ್ಸ್ ತಿರುಪತಿಲಿ ಹೇಗೆ ಮಾಡ್ತಾರೋ ಹಾಗೇ ಇಲ್ಲೂ ಫಾಲೋ ಮಾಡೋದು. ಸೊ ಈಗ ಹೋಗಿ ದರ್ಶನ ಮಾಡ್ಕೊಂಡು ಬರ್ತೀವಿ. ಈಗ ತಾನೇ ದರ್ಶನ ಆಯಿತು, ಅಷ್ಟೇನು ಜನ ಇರಲಿಲ್ಲ, ಒಂದು 10 minutes ಎಲ್ಲ ಮುಗಿದೋಯ್ತು. ದೇವಸ್ಥಾನದ ಆಚೆನೆ ಕೈಕಾಲು ತೊಳ್ಕೊಳ್ಳೋಕೆ ನೀರಿದೆ, ಅದಲ್ಲದೆ ಕುಡಿಯೋಕ್ಕೂ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ದೇವಸ್ಥಾನದ ಎದುರುಗಡೆನೆ ಇನ್ನೊಂದು ಆಂಜನೇಯನ ಸ್ವಾಮಿ ದೇವಸ್ಥಾನ ಇದೆ, ರೋಡಿಂದನೇ ಅದು ಕಾಣಿಸುತ್ತೆ. ಸೊ ಈ ದೇವಸ್ಥಾನಕ್ಕೆ ಬಂದರೆ ಅಲ್ಲಿಗೂ ಬರೋದು ಮಿಸ್ ಮಾಡಬೇಡಿ. ಹೊರಡ್ತಾ ಇದ್ದೀವಿ ಈಗ. ಇಲ್ಲೆಲ್ಲ ದೇವಸ್ಥಾನದ ಆವರಣದಲ್ಲಿ ಕೂತ್ಕೊಳ್ಳೋಕೆ ಜಾಗ ಇದೆ, ಹಾಗೆ ಇಲ್ಲೇ ಚಪ್ಪಲಿ ಬಿಟ್ಟು ಅಲ್ಲಿಗೆ ಹೋಗ್ಬೋದು. ದೇವಸ್ಥಾನದ ಟೈಮಿಂಗ್ಸು 7 to 7, 7 AM to 7 PM. ನೋಡೋಣ, ಜನರಲ್ಲಿ ಬೆಳಗ್ಗೆ ಅದು ಬಂದರೆ ರಶ್ ಕಮ್ಮಿ ಇರುತ್ತೆ. ಸೊ ಯು ಕ್ಯಾನ್ ಥಿಂಕ್ ಆಫ್ ಕಮ್ಮಿಂಗ್ ಇನ್ ದ ಮಾರ್ನಿಂಗ್. ಇದೇ ಕಾರ್ಕಳ ಟೌನು. ಐ ಥಿಂಕ್ ವಿಲ್ ಎಂಡ್ ದಿಸ್ ವಿಡಿಯೋ ಹಿಯರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯ್ಸ್. ಬೈ ದ ವೇ, ದಟ್ ವಾಸ್ ಸುರಕ್ಷಾ ಆನ್ ದ ಇಂಟರ್ಕಾಮ್. Thank you.